ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಅವ್ಯಕ್ತ ಬಾಬ್ದಾದ ರಿವೈಸ್ ಮುರಳಿಯಾಗಿದೆ ಇಪ್ಪತ್ತಾರು ಹನ್ನೊಂದು ತೊಂಬತ್ನಾಲ್ಕು ಪರಮಾತ್ಮನ ಪಾಲನೆ ಹಾಗೂ ಪರಿವರ್ತನಾ ಶಕ್ತಿಯ ಪ್ರತ್ಯಕ್ಷ ಸ್ವರೂಪ ಸಹಜ ಯೋಗಿ ಜೀವನ ಇಂದು ಬಾಬ್ ದಾದರ್ ಅವರು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ವಿಶೇಷವಾಗಿ ಶ್ರೇಷ್ಠ ಭಾಗ್ಯದ ಮೂರು ರೇಖೆಗಳನ್ನು ನೋಡ್ತಾ ಇದ್ದಾರೆ ಸರ್ವ ಮಕ್ಕಳ ಭಾಗ್ಯ ಅಂತೂ ಸದಾ ಸರ್ವಶ್ರೇಷ್ಠವಾಗಿದೆ ಆದರೆ ಇಂದು ವಿಶೇಷವಾಗಿ ಮೂರು ರೇಖೆಗಳು ಹೊಳಿತಾ ಇದೆ ಒಂದು ಪರಮಾತ್ಮನ ಪಾಲನೆಯ ಭಾಗ್ಯದ ರೇಖೆ ಹಾಗೂ ಎರಡನೆಯದ್ದಾಗಿ ಬೇಹದ್ದಿನ ಸರ್ವಶ್ರೇಷ್ಠ ವಿದ್ಯೆಯ ಭಾಗ್ಯದ ರೇಖೆ ಮೂರನೆಯದ್ದಾಗಿ ಶ್ರೇಷ್ಠ ಮತ ಪ್ರಾಪ್ತಿಯಾಗುವ ಭಾಗ್ಯದ ರೇಖೆ ಲೌಕಿಕದಲ್ಲಿ ಅಥವಾ ಅಲೌಕಿಕದಲ್ಲಿ ಪ್ರತಿಯೊಬ್ಬರಿಗೂ ಈ ಜೀವನದಲ್ಲಿ ಅವಶ್ಯವಾಗಿ ಈ ಮೂರು ಪ್ರಾಪ್ತಿಗಳು ಪ್ರಾಪ್ತಿಯಾಗತ್ತೆ ಪಾಲನೆನು ಸಿಗತ್ತೆ ವಿದ್ಯೆನೂ ಸಿಗತ್ತೆ ಹಾಗೂ ಮತನೂ ಸಹ ಸಿಗತ್ತೆ ಈ ಮೂರರ ಮೂಲಕವೇ ಪ್ರತಿಯೊಂದು ಆತ್ಮ ತನ್ನ ವರ್ತಮಾನ ಹಾಗೂ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಿಮಿತ್ತ ಆಗತ್ತೆ ತಾವೆಲ್ಲರೂ ಶ್ರೇಷ್ಠ ಆತ್ಮಗಳಿಗೆ ಯಾರ ಪಾಲನೆ ಸಿಗ್ತಾ ಇದೆ ಪರಮಾತ್ಮ ಪಾಲನೆಯಲ್ಲಿ ಪ್ರತಿಯೊಂದು ಸೆಕೆಂಡ್ ಬೆಳೀತಾ ಇದ್ದೀರಾ ಹೇಗೆ ಪರಮ ಆತ್ಮ ಸರ್ವಶ್ರೇಷ್ಠ ಆಗಿದ್ದಾರೆ ಅಂದಮೇಲೆ ಪರಮಾತ್ಮನ ಪಾಲನೆಯೂ ಎಷ್ಟೊಂದು ಶ್ರೇಷ್ಠ ಆಗಿದೆ ಹಾಗೆಯೇ ಈ ಪರಮಾತ್ಮನ ಪಾಲನೆಗೆ ಪಾತ್ರವಾಗಿರುವಂಥವರು ಯಾರಾಗಿದ್ದಾರೆ ಹಾಗೂ ಎಷ್ಟು ಆತ್ಮಗಳು ಪಾತ್ರರಾಗಿದ್ದಾರೆ ಇಡೀ ವಿಶ್ವದಲ್ಲಿರುವ ಆತ್ಮಗಳು ಬಾಬಾ ಅಂತ ಹೇಳ್ತಾರೆ ಆದರೆ ಪಾಲನೆ ಹಾಗೂ ವಿದ್ಯೆಯ ಪಾತ್ರರು ಆಗೋದಿಲ್ಲ ತಾವು ಎಷ್ಟೊಂದು ಸ್ವಲ್ಪ ಆತ್ಮರುಗಳು ಮಾತ್ರನೇ ಈ ಭಾಗ್ಯಕ್ಕೆ ಪಾತ್ರರಾಗ್ತೀರ ಇಡೀ ಕಲ್ಪದಲ್ಲಿ ಈ ಸ್ವಲ್ಪ ಸಮಯವಷ್ಟೇ ಪರಮಾತ್ಮನ ಪಾಲನೆ ಸಿಗತ್ತೆ ದೇವತೆಗಳ ಪಾಲನೆ ಮಾನವರ ಪಾಲನೆ ಅಂತೂ ಅನೇಕ ಜನ್ಮಗಳಲ್ಲಿ ಸಿಗತ್ತೆ ಆದರೆ ಈ ಶ್ರೇಷ್ಠ ಪಾಲನೆ ಅಂತೂ ಈಗಿಲ್ಲದೆ ಇದ್ರೆ ಮತ್ತೆಂದಿಗೂ ಇಲ್ಲ ಇಷ್ಟು ಶ್ರೇಷ್ಠವಾದ ಭಾಗ್ಯದ ರೇಖೆ ಸದಾ ಮಸ್ತಕದಲ್ಲಿ ಒಳಿತಾ ಇರುವಂತೆ ಅನುಭವ ಮಾಡ್ತೀರಾ ಸದಾ ಕಾಲದ ಯಾವುದೇ ಪ್ರಾಪ್ತಿಯನ್ನ ಮಾಡ್ಕೊಳ್ಬೇಕೋ ಅಥವಾ ಕೆಲವೊಮ್ಮೆ ಮಾಡ್ಕೊಳ್ಳಿಕ್ಕೆ ಬಯಸ್ತಿರೋ ಹಾಗಾದ್ರೆ ಪ್ರಾಪ್ತಿಯ ಪುರುಷಾರ್ಥವೂ ಕೂಡ ಸದಾ ಕಾಲಕ್ಕೆ ಇರಬೇಕು ಅಥವಾ ಕೆಲವೊಮ್ಮೆ ಇರಬೇಕು ಮತ್ತು ಸದಾ ತೀವ್ರವಾಗಿರ್ಬೇಕು ಅಥವಾ ಕೆಲವೊಮ್ಮೆ ಸಾಧಾರಣ ಕೆಲವೊಮ್ಮೆ ತೀವ್ರವಾಗಿರಬೇಕು ಪ್ರತ್ಯಕ್ಷ ರೂಪದಲ್ಲಿ ಏನಿದೆ ಬಯಕೆ ಹಾಗೂ ಪ್ರತ್ಯಕ್ಷವಾಗಿ ಇರೋದ್ರಲ್ಲಿ ಅಂತರ ಆಗ್ಬಿಡತ್ತೆ ಅಲ್ವಾ ಬಹಳಷ್ಟು ಯೋಚಿಸಬಹುದು ಆದರೆ ಸ್ಮೃತಿಯಲ್ಲಿ ಇಟ್ಕೊಳ್ಳೋದು ಕಡಿಮೆ ಯೋಚನಾ ಸ್ವರೂಪ ಆಗಬೇಕು ಅಥವಾ ಸ್ಮೃತಿ ಸ್ವರೂಪರು ಆಗಬೇಕು ಸ್ಮೃತಿ ಸ್ವರೂಪ ತಾನೆ ಆದ್ದರಿಂದ ಈ ಒಂದು ಮಾತನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಅಮೃತ ವೇಳೆಯಲ್ಲಿ ತಮ್ಮನ್ನ ಎಬ್ಬಿಸುವಂತವರು ಯಾರು ತಂದೆಯ ಪ್ರೀತಿನೇ ಎದ್ದೇಳಿಸತ್ತೆ ದಿನದ ಪ್ರಾರಂಭವೂ ಕೂಡ ಶ್ರೇಷ್ಠವಾಗತ್ತೆ ಮತ್ತು ತಂದೆಯವರೇ ಸ್ವಯಂ ಭೇಟಿಯಾಗಲಿಕ್ಕೋಸ್ಕರ ಕರೀತಾರೆ ಆತ್ಮಿಕ ವಾರ್ತಾಲಾಪ ಮಾಡ್ತಾರೆ ಶಕ್ತಿಗಳನ್ನು ತುಂಬುತ್ತಾರೆ ಅಂದಮೇಲೆ ಪ್ರತಿ ದಿನದ ಆದಿಯ ಎಷ್ಟೊಂದು ಶಕ್ತಿ ಇದೆ ತಂದೆಯ ಪ್ರೀತಿಯಿಂದ ಎದ್ದೇಳ್ತಿರೋ ಅಥವಾ ಕೆಲವೊಮ್ಮೆ ವಿಶೇಷತೆಯಿಂದ ಎದ್ದೇಳ್ತಿರೋ ಯಥಾರ್ಥ ಅಂತೂ ಪ್ರೀತಿಯ ಹಾಡು ತಮ್ಮನ್ನ ಎಬ್ಬಿಸತ್ತೆ ಅಮೃತ ವೇಳೆಯಿಂದ ತಂದೆ ಎಷ್ಟೊಂದು ಸ್ನೇಹಯುಕ್ತವಾಗಿ ಕರೀತಾರೆ ಎಬ್ಬಿಸ್ತಾರೆ ಮಧುರ ಮಕ್ಕಳೇ ಪ್ರಿಯವಾದ ಮಕ್ಕಳೇ ಬನ್ನಿ ಅಂತ ಹೇಳ್ತಾರೆ ಹಾಗಾದ್ರೆ ಯಾರ ಆದಿ ಎಷ್ಟು ಶ್ರೇಷ್ಠವಾಗಿರುತ್ತೋ ಅವರ ಮಧ್ಯ ಹಾಗೂ ಅಂತ್ಯವೂ ಕೂಡ ಇನ್ನೆಷ್ಟು ಶ್ರೇಷ್ಠವಾಗಿರ್ಬೋದು ಶ್ರೇಷ್ಠವಾಗಂತೂ ಖಂಡಿತ ಇದ್ದೇ ಇರುತ್ತೆ ದಾದಾರ್ ಅವರು ನೋಡ್ತಾ ಇದ್ರು ವರ್ತಮಾನ ಸಮಯದಲ್ಲಿ ಪಾಲನೆಯ ಭಾಗ್ಯ ಮಕ್ಕಳಿಗೆ ಬಹಳ ಪ್ರಾಪ್ತಿ ಆಗ್ತಾ ಇದೆ ಎಷ್ಟು ಪ್ರಾಪ್ತಿಯಾಗತ್ತೋ ಅಷ್ಟು ಲಾಭವನ್ನು ಪಡೀತಾ ಇದ್ದೀರಾ ಸ್ವಪ್ನದಲ್ಲಿಯೂ ಸಂಕಲ್ಪದಲ್ಲಿನೂ ಇರಲಿಲ್ಲ ಇಷ್ಟು ಭಾಗ್ಯದ ಪಾತ್ರರು ಆಗ್ತೇವೆ ಅಂತ ಇದಂತೂ ಯೋಚನೆಯಿಂದ ದೂರ ಇತ್ತು ಆದರೆ ಎಷ್ಟೊಂದು ಸಹಜವಾಗಿ ಸಿಕ್ತು ತಂದೆಯ ಪ್ರೀತಿಯ ಪಾಲನೆ ಪ್ರತ್ಯಕ್ಷ ಸ್ವರೂಪವೇ ಸಹಜ ಯೋಗಿ ಜೀವನ ಆಗಿದೆ ಯಾರೊಂದಿಗೆ ಪ್ರೀತಿ ಇರುತ್ತೆ ಅವರಿಗೆ ಕಷ್ಟದ ಪರಿಸ್ಥಿತಿ ಅಥವಾ ಯಾವುದೇ ಕಷ್ಟದ ಮಾತುಗಳನ್ನು ನೋಡೋದಕ್ಕಾಗಲಿ ಕೇಳೋದಕ್ಕಾಗಲಿ ಆಗೋದಿಲ್ಲ ಆದ್ದರಿಂದ ತಂದೆಯವರು ಕೂಡ ಕಷ್ಟವನ್ನ ಸಹಜ ಮಾಡಿಬಿಡ್ತಾರೆ ಸದಾ ಸಹಜವೇ ಆಗಿದೆ ಆದ್ದರಿಂದ ಸದಾ ಕಾಲವು ಪುರುಷಾರ್ಥದ ಗತಿಯಲ್ಲಿ ತೀವ್ರವಾಗಿ ಇದ್ದೀರಾ ಇಂದು ಏನಾದ್ರೂ ಬಹಳ ಶ್ರೇಷ್ಠವಾದ ಪುರುಷಾರ್ಥ ಇದೆ ಮತ್ತು ನಾಳೆ ಸ್ವಲ್ಪ ಕಡಿಮೆ ಆಗತ್ತೆ ಅಂದ್ರೆ ಸದಾ ಸಹಜ ಅಂತ ಹೇಳಲಾಗತ್ತ ಸದಾ ಪರ್ಸೆಂಟೇಜ್ ನಲ್ಲಿ ಕಡಿಮೆ ಆಯ್ತು ಅಂದ್ರೆ ಸದಾ ಸಹಜ ಅಂತ ಹೇಳಲಾಗತ್ತ ಸದಾ ಪರಿಶ್ರಮದ ರೂಪವನ್ನಾಗಿ ಮಾಡುವಂಥವರು ಯಾರು ಸ್ವಯಂ ತನಗೆ ತಾನೇ ಮಾಡ್ತೀರ ತಾನೇ ಕಾರಣ ಏನು ಯೋಚಿಸುವ ಹವ್ಯಾಸ ಇಂತೂ ಇದೆ ಆದರೆ ಸ್ಮೃತಿ ಸ್ವರೂಪದ ಸಂಸ್ಕಾರ ಕೆಲವೊಮ್ಮೆ ಸ್ಮೃತಿಯಲ್ಲಿ ಇಟ್ಕೊಳ್ತೀರಾ ಕೆಲವೊಮ್ಮೆ ವಿಸ್ಮೃತ ಆಗತ್ತೆ ಯಾಕೆಂದರೆ ಸ್ಮೃತಿ ಸ್ವರೂಪದಿಂದ ಸಮರ್ಥರು ಆಗ್ತೀರಾ ಯೋಚಿಸೋದು ಸಮರ್ಥ ಸ್ವರೂಪ ಅಲ್ಲ ಸ್ಮೃತಿ ಸಮರ್ಥತೆಯಾಗಿದೆ ವಿಸ್ಮೃತಿಯಲ್ಲಿ ಯಾಕೆ ಬರ್ತೀರಾ ಹವ್ಯಾಸಕ್ಕೆ ವಿವಶ ಆಗ್ತೀರಾ ಒಂದು ವೇಳೆ ವಿವಶ ಆಗದೆ ಇದ್ರೆ ಶಕ್ತಿಶಾಲಿ ಆಗ್ತೀರಾ ಎಲ್ಲಿ ಶಕ್ತಿಶಾಲಿ ಆಗ್ತೀರಾ ಅಲ್ಲಿ ವಿವಶತೆ ಇಲ್ಲ ಯಾವಾಗ ಸತ್ಯವಾದ ಹವ್ಯಾಸ ವಿಸ್ಮೃತಿಯದ್ದಲ್ಲ ಆದಿಯಲ್ಲಿ ಸ್ಮೃತಿ ಸ್ವರೂಪ ಪ್ರಾಲಬ್ಧವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ದೇವತಾತ್ಮಗಳಾಗಿದ್ದೀರಾ ಯೋಗವನ್ನು ಇಡುವ ಪುರುಷಾರ್ಥವನ್ನು ಮಾಡೋದಿಲ್ಲ ಆದರೆ ಸ್ಮೃತಿ ಸ್ವರೂಪದ ಪ್ರಾಲಬ್ಧವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂದಾಗ ಆದಿಯಲ್ಲಿಯೂ ಸ್ಮೃತಿ ಸ್ವರೂಪದ ಪ್ರತ್ಯಕ್ಷದ ಜೀವನ ಇದೆ ಹಾಗೂ ಅನಾದಿಯಲ್ಲಿಯೂ ಆತ್ಮ ಯಾವಾಗ ತಾವು ಪರಮಧಾಮದಿಂದ ಬರ್ತೀರಾ ಅಂದರೆ ತಾವು ವಿಶೇಷ ಆತ್ಮನ ಸಂಸ್ಕಾರ ಸ್ವತಃವಾಗಿಯೇ ಸ್ಮೃತಿ ಸ್ವರೂಪ ಆಗಿದೆ ಹಾಗೂ ಅಂತಿಮದಲ್ಲಿ ಸಂಗಮ ಯುಗದಲ್ಲಿಯೂ ಸ್ಮೃತಿ ಸ್ವರೂಪ ಆಗ್ತೀರಾ ಅಂದಾಗ ಅನಾದಿ ಆದಿ ಹಾಗೂ ಅಂತ್ಯ ಮೂರು ಕಾಲಗಳಲ್ಲಿಯೂ ಸ್ಮೃತಿ ಸ್ವರೂಪರಾಗಿದ್ದೀರಾ ವಿಸ್ಮೃತಿ ಅಂತೂ ಮಧ್ಯದಲ್ಲಿ ಆಗತ್ತೆ ಹಾಗಾದ್ರೆ ಆದಿ ಅನಾದಿ ಸ್ವರೂಪ ಸಹಜವಾಗಿ ಇರಬೇಕೋ ಅಥವಾ ಮದ್ಯದ ಸ್ವರೂಪವೋ ಹೌದು ನಾನು ಆತ್ಮನಾಗಿದ್ದೇನೆ ಅಂತ ಯೋಚಿಸ್ತೀರಾ ಅಂದ್ರೆ ಸ್ಮೃತಿ ಸ್ವರೂಪವಾಗಿ ನಡೆಯೋದು ಮಾತನಾಡೋದು ನೋಡೋದ್ರಲ್ಲಿ ಅಂತರ ಆಗ್ಬಿಡತ್ತೆ ಹಾಗಾದ್ರೆ ಇದನ್ನು ನೆನಪಿಟ್ಕೊಳ್ಳಿ ನಾವು ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮಗಳು ಆಗಿದ್ದೇವೆ ದಾದಾರವರು ದಿನಚರಿಯನ್ನು ಪರಿಶೀಲನೆ ಮಾಡ್ತಾರೆ ಅದರಲ್ಲಿ ಕೆಲವೊಮ್ಮೆ ಶ್ರೇಷ್ಠ ಕೆಲವೊಮ್ಮೆ ಕನಿಷ್ಠವಾಗಿ ಕೆಲವು ಕಲೆಗಳು ಉಳ್ಕೊಂಬಿಡುತ್ತೆ ಕೆಲವೊಮ್ಮೆ ಜೀವನದ ಕಾಗದದಲ್ಲಿ ಯಾವುದಾದ್ರೂ ಕಲೆಗಳಿರ್ಬೋದು ಮತ್ತೆ ಕೆಲವು ಸಮಯದಲ್ಲಿ ಕಲೆಗಳೇ ಕಲೆಗಳಿರತ್ತೆ ಒಂದರ ಹಿಂದೆ ಮತ್ತೊಂದು ಮತ್ತೊಂದರ ಹಿಂದೆ ಮತ್ತೊಂದು ಕಲೆಗಳೇ ಕಂಡು ಬರುತ್ತೆ ಹೀಗೆ ಯಾಕಾಗತ್ತೆ ಒಂದಂತೂ ತಪ್ಪಾಗತ್ತೆ ಆದರೆ ತಪ್ಪಾದ ನಂತರದಲ್ಲಿನೂ ಕೂಡ ಅದೇ ತಪ್ಪಿನ ಬಗ್ಗೆ ಏಕೆ ಏನು ಹೇಗೆ ಹೀಗಲ್ಲ ಹಾಗೆ ಹಾಗಲ್ಲ ಹೀಗೆ ಹಲವಾರು ರೂಪಗಳಿಂದ ಯೋಚಿಸ್ತಾ ಇರ್ತೀರ ಮಾತುಗಳನ್ನು ಬಿಡೋದೇ ಇಲ್ಲ ಇಟ್ಕೊಂಡಿರುವಂಥ ಮಾತುಗಳನ್ನು ಮಾತುಗಳಂತೂ ತಮ್ಮನ್ನು ಬಿಟ್ಟು ಹೊರಟೋಗುತ್ತೆ ಆದರೆ ತಾವುಗಳು ಆ ಮಾತುಗಳನ್ನು ಬಿಡೋದಿಲ್ಲ ಎಷ್ಟು ಸಮಯ ಯೋಚನಾ ಸ್ವರೂಪದಲ್ಲಿಯೇ ಇರ್ತೀರ ಎಲ್ಲಿವರೆಗೂ ಯಥಾರ್ಥ ಸ್ಮೃತಿ ಸ್ವರೂಪ ಇರೋದಿಲ್ಲ ಅಲ್ಲಿವರೆಗೆ ಕಲೆಗಳ ಮೇಲೆ ಕಲೆಗಳು ಬರ್ತಾನೆ ಇರತ್ತೆ ಪರೀಕ್ಷೆಯ ಸಮಯ ಅಂತೂ ಕಡಿಮೆ ಇರತ್ತೆ ವ್ಯರ್ಥ ವಿಚಾರ ಮಾಡೋ ಸಂಸ್ಕಾರ ಇರೋ ಕಾರಣ ಪರೀಕ್ಷೆಯ ಸಮಯವನ್ನ ಹೆಚ್ಚು ಮಾಡ್ಬಿಡ್ತೀರಾ ಸೆಕೆಂಡ್ ಕಳ್ದೋಗುತ್ತೆ ಮತ್ತು ನಿರ್ವಿಕಲ್ಪ ಸ್ಥಿತಿ ಆಗ್ಬಿಡ್ಬೇಕು ಈ ಸಂಸ್ಕಾರವನ್ನ ಸ್ಮೃತಿಯಲ್ಲಿ ತಂದ್ಕೊಳ್ಳಿ ನಿರ್ವಿಕಲ್ಪರಾಗೋದು ಬರುತ್ತೆ ತಾನೆ ತಮ್ಮ ಶ್ರೇಷ್ಠ ಭಾಗ್ಯದ ಸ್ಮೃತಿಯನ್ನ ತೆಗೆದುಕೊಳ್ತಾ ಸದಾ ಅರ್ಷಿತವಾಗಿ ಇರಬೇಕು ತಮ್ಗೆ ಸಿಕ್ಕಿರುವ ಪರಮಾತ್ಮನ ಪಾಲನೆಯನ್ನ ಸದಾ ಪದೇ ಪದೇ ಸ್ಥಿತಿಯಲ್ಲಿ ತಂದ್ಕೊಳ್ಳಿ ಆಲಿಸೋದು ಬರುತ್ತೆ ಚಿಂತನೆ ಮಾಡೋದು ಬರುತ್ತೆ ಆದರೆ ಅಂತರ ಏನಾಗುತ್ತೆ ಇಡೀ ದಿನದಲ್ಲಿ ಪೂರ್ತಿ ದಿನದಲ್ಲಿ ಮಕ್ಕಳು ಏನೇನು ಆಟ ಆಡ್ತಾರೆ ಅನ್ನೋದನ್ನ ಬಾಬ್ದಾದ ನೋಡ್ತಾ ಇರ್ತಾರೆ ಏನೇನು ನೀವು ಆಟ ಆಡ್ತೀರಾ ಅದನ್ನ ಪರಿಶೀಲನೆ ಮಾಡ್ಕೊಳ್ತೀರ ತಾನೇ ರಾತ್ರಿ ರಾತ್ರಿಯ ಸಮಯದಲ್ಲಿ ಮಾಯಿಯ ಆಟಿಕೆ ಅಂತೂ ಬಹಳ ಆಕರ್ಷಣೆ ಮಾಡತ್ತೆ ಆ ಆಟಿಕೆಗಳೊಂದಿಗೆ ಆಡೋದ್ರಲ್ಲಿ ತೊಡಗಿಬಿಡ್ತೀರಾ ಮೊದಲು ಬಹಳ ಪ್ರೀತಿಯಿಂದ ಮಾಯ ಆಟ ಆಡಿಸುತ್ತೆ ಮತ್ತು ಆಟ ಆಡಿಸ್ತಾ ಆಡಿಸ್ತಾ ಯಾವಾಗ ಸೋಲ್ತೀರಾ ಆಗ ಆಗ ಜಾಗರೂಕತೆಯಲ್ಲಿ ಬರ್ತೀರಾ ಮೆಜಾರಿಟಿಯಲ್ಲಿ ಇದೊಂದು ಶಕ್ತಿಯ ಕೊರತೆ ಉಳ್ಕೊಂಬಿಡುತ್ತೆ ಕೆಲವೊಮ್ಮೆ ಬಹಳ ಚೆನ್ನಾಗಿ ನಡೀತೀರಾ ಕೆಲವೊಮ್ಮೆ ನಡೀತೀರಾ ಕೆಲವೊಮ್ಮೆ ಹಾರ್ತೀರಾ ಮುಂದುವರಿತೀರಾ ಆದರೆ ಕೆಲವೊಮ್ಮೆ ಕೆಳಗಡೆ ಬಂದ್ಬಿಡ್ತೀರಾ ಇದರ ವಿಶೇಷ ಕಾರಣ ಏನು ಪರಿವರ್ತನಾ ಶಕ್ತಿಯಲ್ಲಿ ಕೊರತೆ ಇದೆ ಇದು ಯಥಾರ್ಥ ಅಲ್ಲ ಅಂತ ಗೊತ್ತಿದ್ರೂ ಕೂಡ ಪರಿವರ್ತನೆ ಆಗೋದ್ರಲ್ಲಿ ಕೊರತೆ ಆಗ್ಬಿಡತ್ತೆ ಬ್ರಾಹ್ಮಣ ಜೀವನದಲ್ಲಿ ಪರಿವರ್ತನೆಯಲ್ಲಿ ಬಂದಿದ್ದೀರಾ ಯಾರಾದರೂ ಹೇಳ್ತೀರಾ ಎಲ್ಲರೂ ತಮ್ಮನ್ನ ಬಿ ಕೇಸ್ ಅಂತ ಬರಿತೀರ ತಾನೆ ನಾವು ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ದೀರಾ ಬ್ರಾಹ್ಮಣ ಜೀವನದಲ್ಲಿ ಪರೀಕ್ಷೆಗಳು ಏನು ಬರುತ್ತೆ ಅದರಲ್ಲಿ ಪರಿವರ್ತನೆ ಮಾಡುವ ಶಕ್ತಿಯ ಅವಶ್ಯಕತೆ ಇರುತ್ತೆ ಯಾವಾಗ ವ್ಯರ್ಥ ಸಂಕಲ್ಪ ನಡೀತಾ ಇರತ್ತೆ ಆಗ ಇದು ವ್ಯರ್ಥ ಅಂತ ತಿಳಿದಿದ್ರೂ ಕೂಡ ಆ ವ್ಯರ್ಥ ಸಂಕಲ್ಪಗಳು ವೇಗವಾಗಿ ಎಷ್ಟು ಹರಡುತ್ತೆ ಅದೂ ಕೂಡ ತನ್ನ ಕಡೆಗೆ ಸೆಳೀತಾ ಇರತ್ತೆ ಹೇಗೆ ನದಿ ಅಥವಾ ಸಾಗರ ಬಹಳ ವೇಗವಾಗಿ ಹರಿತಾ ಇರತ್ತೆ ಅದರಿಂದ ತಮ್ಮನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನಿಸಿದ್ರು ಕೂಡ ಹರಿತಾ ಹೋಗ್ತೀರಾ ಆ ನೀರಿನ ಜೊತೆ ಹೋಗುವಾಗ ಆ ನೀರಿನಿಂದ ಪಾರಾಗ್ಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಪ್ರವಾಹದ ದಿಕ್ಕಿನ ಕಡೆನೇ ಹೋಗ್ತಾ ಇರ್ತೀರ ಇದು ಸರಿಯಲ್ಲ ಇದರಿಂದ ನಷ್ಟ ಇದೆ ಅಂತ ಗೊತ್ತಿರತ್ತೆ ತಿಳಿದಿದ್ರೂ ಕೂಡ ಅದೇ ವೇಗದಲ್ಲಿ ಅದರ ಕಡೆನೇ ವ್ಯರ್ಥದ ಕಡೆಯೇ ಹೋಗ್ಬಿಡ್ತೀರಾ ಇದಕ್ಕೆ ಕಾರಣ ಏನು ಪರಿವರ್ತನಾ ಶಕ್ತಿಯ ಕೊರತೆ ಇದೆ ಮೊದಲ ವಿಶೇಷ ಪರಿವರ್ತನೆ ಸ್ವರೂಪದ ಪರಿವರ್ತನೆ ನಾನು ಶರೀರ ಅಲ್ಲ ನಾನು ಆತ್ಮ ಆಗಿದ್ದೇನೆ ಇದು ಸ್ವರೂಪದ ಪರಿವರ್ತನೆ ಆಗಿದೆ ಇದು ಆದಿಯ ಪರಿವರ್ತನೆ ಆಗಿದೆ ಇದರಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಯಾವಾಗ ದೇಹ ಬಾನ ತೀವ್ರಗತಿಯಲ್ಲಿ ಇರುತ್ತೆ ಆಗ ಆತ್ಮ ಅಭಿಮಾನದ ಸ್ವರೂಪದಲ್ಲಿ ಸ್ಥಿತ ಆಗಬಲ್ಲ ಅಥವಾ ಇದರಲ್ಲಿನೇ ಹರಿದು ಹೋಗ್ಬಿಡ್ತೀರಾ ಅದರ ಕಡೆನೆ ವ್ಯರ್ಥದ ಕಡೆನೆ ಒಂದು ವೇಳೆ ಸೆಕೆಂಡಿನಲ್ಲಿ ಪರಿವರ್ತನಾ ಶಕ್ತಿಯು ಕಾ ಕಾರ್ಯದಲ್ಲಿ ಬಂದ್ರೆ ಸಮಯ ಸಂಕಲ್ಪ ಎಷ್ಟೊಂದು ಉಳಿತಾಯ ಆಗತ್ತೆ ವ್ಯರ್ಥದಿಂದ ಸಮರ್ಥತೆಯಲ್ಲಿ ಜಮೆ ಆಗ್ಬಿಡತ್ತೆ ಮೊದಲು ಪರಿವರ್ತನಾ ಶಕ್ತಿ ಸ್ವರೂಪದ ಪರಿವರ್ತನೆ ಹಾಗೂ ಸ್ವಭಾವದ ಪರಿವರ್ತನೆ ಆಗಿದೆ ಹಳೆಯ ಸ್ವರೂಪ ಪುರುಷಾರ್ಥಿ ಜೀವನದಲ್ಲಿ ಮೋಸ ಮಾಡಿಸುತ್ತೆ ಈ ನನ್ನ ಪ್ರಭಾವ ಯಥಾರ್ಥ ಅಲ್ಲ ಅನ್ನೋದು ತಿಳಿದಿದ್ರೂ ಕೂಡ ಸಮಯದಲ್ಲಿ ಮೋಸ ಮಾಡುತ್ತೆ ಇದನ್ನು ತಿಳ್ಕೊಂಡಿದ್ದೀರಾ ಆದರೆ ಸ್ವಭಾವಕ್ಕೆ ವಶ ಆಗ್ಬಿಡ್ತೀರಾ ಮತ್ತೆ ತಮ್ಮನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಹೇಳ್ತೀರಾ ನನ್ನಲ್ಲಿ ಆ ಭಾವ ಇರಲಿಲ್ಲ ನನ್ನ ಸ್ವಭಾವನೇ ಈ ರೀತಿ ಇದೆ ನಾನು ಬಯಸಲಿಲ್ಲ ಆದರೆ ಅದು ನನ್ನ ನನ್ನ ಸ್ವಭಾವ ಆಗಿದೆ ಬ್ರಾಹ್ಮಣರಾದ ಮೇಲೆ ಜನ್ಮನೆ ಬದಲಾವಣೆ ಆಯ್ತು ಅಲ್ವಾ ಸಂಬಂಧನೂ ಕೂಡ ಬದಲಾವಣೆ ಆಯ್ತು ತಂದೆ ತಾಯಿಯೂ ಕೂಡ ಬದಲಾವಣೆ ಆದ್ರು ಪರಿವಾರನೂ ಬದಲಾವಣೆ ಆಯ್ತು ಆದ್ರೆ ಸ್ವಭಾವ ಬದಲಾವಣೆ ಆಗ್ಲಿಲ್ಲ ಮತ್ತೆ ರಾಯಲ್ ಶಬ್ದವನ್ನ ಬಳಕೆ ಮಾಡ್ತೀರಾ ಇದು ನನ್ನ ಸ್ವಭಾವ ಅಂತ ಹಾಗಾದ್ರೆ ಮೊದಲ ಬಲಹೀನತೆಯಾಗಿದೆ ಸ್ವರೂಪದಲ್ಲಿ ಪರಿವರ್ತನೆ ಇಲ್ಲದೆ ಇರೋದು ಎರಡನೆಯದ್ದು ಸ್ವಭಾವದ ಪರಿವರ್ತನೆ ಮೂರನೆಯದ್ದು ಸಂಕಲ್ಪದ ಪರಿವರ್ತನೆ ಆಗಿದೆ ಸೆಕೆಂಡಿನಲ್ಲಿ ವ್ಯರ್ಥವನ್ನ ಸಮರ್ಥದಲ್ಲಿ ಪರಿವರ್ತನೆ ಮಾಡಿ ಕೆಲವರಂತೂ ಹೇಳ್ತಾರೆ ಅರ್ಧ ಗಂಟೆ ಅಷ್ಟೇ ಬಿರುಗಾಳಿಗಳು ಬಂತು ಅರ್ಧ ಗಂಟೆ ಹದಿನೈದು ನಿಮಿಷ ನಡೀತು ಅಂದ್ರೆ ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷಗಳಲ್ಲಿ ಬಲಹೀನ ಸಂಸ್ಕಾರವನ್ನಾಗಿ ಮಾಯೆ ಮಾಡ್ಬಿಡುತ್ತೆ ತಾನೆ ಹೇಗೆ ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷಗಳಲ್ಲಿ ಮಾಯೆ ಬಲಹೀನ ಬಲಹೀನ ಸಂಸ್ಕಾರವನ್ನಾಗಿ ಮಾಡ್ಬಿಡತ್ತೆ ಹೇಗೆ ಶರೀರದಲ್ಲೂ ಕೂಡ ಪದೇ ಪದೇ ಬಲಹೀನತೆ ಬರ್ತಾ ಇದೆ ಅಂತಂದ್ರೆ ಸದಾ ಕಾಲಕ್ಕೋಸ್ಕರ ಬಲಹೀನರಾಗ್ತೀರಾ ಅಂದಾಗ ಹದಿನೈದು ನಿಮಿಷ ಅಂತೂ ಕಡಿಮೆ ಇಲ್ಲ ಸಂಗಮ ಯುಗದ ಒಂದೊಂದು ಸೆಕೆಂಡ್ ವರ್ಷಗಳಿಗೆ ಸಮಾನವಾಗಿದೆ ಅಂದಮೇಲೆ ಇಷ್ಟು ಹುಡುಗಾಟಿಕೆಯಲ್ಲಿ ಇರಬಾರ್ದು ಬಲೆ ಸ್ವಲ್ಪನೇ ಸಮಯ ನಡಿಬಹುದು ಆದರೆ ಕಳ್ಕೊಂಡಿದ್ದು ಅದರಲ್ಲಿ ಎಷ್ಟು ಯಾವಾಗ ಹೆಜ್ಜೆಯಲ್ಲಿ ಪದುಮದಷ್ಟು ಪಡಿತೇವೆ ಅಂತ ಹೇಳ್ತೀರಾ ಅಂದಮೇಲೆ ಹದಿನೈದು ನಿಮಿಷಗಳು ಕಳೆದೋಯ್ತು ಅಂದರೆ ಒಂದು ಹೆಜ್ಜೆಯನ್ನು ಇಡ್ತೀರಾ ಮತ್ತು ಎಷ್ಟು ಪದುಮಗಳನ್ನು ಅಷ್ಟು ನಿಮಿಷಗಳಲ್ಲಿ ಕಳ್ಕೊಳ್ತೀರಾ ಜಮಾ ಮಾಡೋದ್ರಲ್ಲಂತೂ ಭಾಳ ಚೆನ್ನಾಗಿ ಲೆಕ್ಕ ಇಡ್ತೀರಾ ಆದರೆ ಕಳ್ಕೊಳ್ಳೋದ್ರಲ್ಲಿಯೂ ಕೂಡ ಲೆಕ್ಕವನ್ನು ಇಡಬೇಕಾಗಿದೆ ಹಾಗಾದ್ರೆ ಬಯಸದೇ ಇದ್ರೂ ಕೂಡ ಸಂಸ್ಕಾರ ಸೆಳೆಯುತ್ತೆ ಯಾವುದೇ ಮಾತು ಮತ್ತೆ ಮತ್ತೆ ಪದೇ ಪದೇ ಬರ್ತಾ ಇದೆ ಅಂದ್ರೆ ಅದು ಸಂಸ್ಕಾರದ ರೂಪ ಆಗ್ಬಿಡತ್ತೆ ಆದ್ದರಿಂದ ಸಂಕಲ್ಪಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿ ಕೇವಲ ಯೋಚನೆ ಮಾಡೋದಲ್ಲ ಮಾಡಬಾರ್ದು ಆಗೋಯ್ತು ಏನು ಮಾಡಲಿ ಹೀಗಲ್ಲ ಈ ಈ ರೀತಿ ಹೇಳ್ಬಾರ್ದು ಯೋಚಿಸ್ಬೇಕು ಮತ್ತೆ ಮಾಡಿ ಅದನ್ನ ತೋರಿಸ್ಬೇಕು ಕಳೆದು ಹೋದ ಮಾತುಗಳಿಗೆ ಬಿಂದುವನ್ನು ಇಡಿ ಅಂತ ಪರಸ್ಪರದಲ್ಲಿ ಜ್ಞಾನ ಕೊಡ್ತಿರ ಯಾರೇ ಬಂದು ಮಾತನಾಡ್ತಾರೆ ಅಂದರೆ ಅವ್ರಿಗೆ ಹೇಳ್ತೀರಾ ಫುಲ್ ಸ್ಟಾಪ್ ಇಡಿ ಅಂತ ಆದರೆ ಸ್ವಯಂ ತಾವು ಫುಲ್ ಸ್ಟಾಪ್ ಇಡ್ತಾ ಇದ್ದೀರಾ ಬಿಂದುವನ್ನು ಅಥವಾ ಫುಲ್ ಸ್ಟಾಪ್ ಇಡ್ಲಿಕ್ಕೋಸ್ಕರ ಯಾವ ಶಕ್ತಿ ಇರಬೇಕು ಪರಿವರ್ತನಾ ಶಕ್ತಿ ಪರಿವರ್ತನಾ ಶಕ್ತಿ ಇರುವಂಥವರು ಸದಾ ನಿರ್ಮಲ ಹಾಗೂ ನಿರಹಂಕಾರಿಗಳಾಗಿರ್ತಾರೆ ಹೇಗೆ ಮುಂಚೆನೂ ಕೂಡ ದಾದರವರು ತಿಳಿಸಿದ್ದಾರೆ ಬಾಗು ಅವರೇ ಅಪ್ಪಟ ಬಂಗಾರ ಆಗಿದ್ದಾರೆ ಅಪ್ಪಟ ಚಿನ್ನದ ಗುರುತು ಮೋಲ್ಡ್ ಆಗೋದಾಗಿದೆ ಹಾಗಾದ್ರೆ ಪರಿವರ್ತನಾ ಶಕ್ತಿ ಸಮಯದಲ್ಲಿ ಕಾರ್ಯದಲ್ಲಿ ಬರುತ್ತೋ ಅಥವಾ ಸಮಯ ಕಳೆದು ಹೋದಂತೆ ನಂತರ ಚಿಂತನೆ ಮಾಡ್ತಾ ಇರ್ತೀರಾ ಇದನ್ನ ಪರಿಶೀಲನೆ ಮಾಡ್ಕೊಳ್ಳಿ ಅಂದ ಮೇಲೆ ಪರಿವರ್ತನಾ ಶಕ್ತಿಯನ್ನ ಈಗ ಹೆಚ್ಚಿಸ್ಕೊಳ್ಬೇಕು ಯಾರಲ್ಲಿ ಪರಿವರ್ತನಾ ಶಕ್ತಿ ಇದೆ ಅವರು ಎಲ್ಲರಿಗೂ ಕೂಡ ಪ್ರಿಯರಾಗ್ತಾರೆ ವಿಚಾರಗಳಲ್ಲಿಯೂ ಕೂಡ ಸಹಜ ಇರ್ತೀರ ವೃದ್ಧಿ ಆಗ್ತಾ ಸೇವೆಯಲ್ಲಿ ಇರ್ತೀರ ತಾನೆ ಸೇವೆಯಲ್ಲಿ ವಿಘ್ನ ರೂಪ ಏನ್ ಬರುತ್ತೆ ನನ್ನ ವಿಚಾರ ನನ್ನ ಯೋಚನೆ ನನ್ನ ಸೇವೆ ಎಷ್ಟು ಚೆನ್ನಾಗಿದ್ರೂ ನನ್ನನ್ನ ಯಾಕೆ ಒಪ್ಪೋದಿಲ್ಲ ಹೀಗೆ ಹೇಳುವಂಥವ್ರಿಗೆ ಅಪ್ಪಟ ಚಿನ್ನ ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತ ನನ್ನತನ ಬಂದ್ಬಿಡತ್ತೆ ನನ್ನದು ಅಂತ ಬರುತ್ತೆ ಅರ್ಥಾತ್ ಅಲಾಯ್ ಮಿಕ್ಸ್ ಆಗುತ್ತೆ ಕಲಬೆರಕೆ ಆಗತ್ತೆ ಯಾವಾಗ ಅಪ್ಪಟ ಚಿನ್ನದಲ್ಲಿ ಅಲಾಯ್ ಸೇರ್ಪಡೆ ಆಗುತ್ತೆ ಆಗ ಅದು ಸತ್ಯ ಚಿನ್ನ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಬೆಲೆ ಕಡಿಮೆ ಆಗುತ್ತೆ ಎಷ್ಟೊಂದು ಅಂತರ ಆಗತ್ತೆ ಅಲ್ವಾ ಅಂದಮೇಲೆ ಸಮಯ ಹಾಗೂ ವಾಯುಮಂಡಲವನ್ನು ಗುರುತಿಸ್ತಾ ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಪರಿವರ್ತನೆ ಮಾಡಿಕೊಳ್ಳೋದು ಸಹಜ ಆದರೆ ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಸಂಬಂಧ ಸಂಪರ್ಕದಲ್ಲಿ ಸಮಯ ಹಾಗೂ ವಾಯುಮಂಡಲವನ್ನು ತಿಳ್ಕೊಂಡು ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಇದೇ ನಂಬರ್ ಒನ್ ಆಗೋದಾಗಿದೆ ಇಂಥವರು ಕೂಡ ತಿಳಿಬೇಕಾಗಿದೆ ಇವರು ಕೂಡ ಪರಿವರ್ತನೆ ಮಾಡಿಕೊಳ್ಳಿ ಕೇವಲ ನಾನಷ್ಟೇ ಪರಿವರ್ತನೆ ಆಗಬೇಕಾ ಅಂತ ಯೋಚಿಸಬಾರ್ದು ಯಾರು ಮಾಡ್ತಾರೆ ಅವರೇ ಅರ್ಜುನ ಇದರಲ್ಲಿ ಏನಾದರೂ ತಾವು ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ತೀರಾ ಅಂದರೆ ಈ ಪರಿವರ್ತನೆಯೇ ವಿಜಯದ ಸಂಕೇತ ಆಗಿದೆ ಗೊತ್ತಾಯ್ತಾ ಒಳ್ಳೆಯದು ನಾಲ್ಕು ಕಡೆಯಲ್ಲಿರುವ ಎಲ್ಲ ಸದಾ ಸ್ಮೃತಿ ಸ್ವರೂಪ ಆತ್ಮಗಳಿಗೆ ಸದಾ ಸೆಕೆಂಡಿನಲ್ಲಿ ಪರಿವರ್ತನೆ ಶಕ್ತಿಯ ಮೂಲಕ ಸ್ವಪರಿವರ್ತನೆ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಸಹಜಯೋಗಿಯ ಅನುಭವ ಮಾಡುವ ಅನುಭವಿ ಆತ್ಮಗಳಿಗೆ ಸದಾ ತಂದೆಯ ಸಮೀಪ ಹಾಗೂ ಸಮಾನರಾಗುವ ಒಲವು ಉತ್ಸಾಹದಲ್ಲಿರುವಂತ ಎಲ್ಲ ಆತ್ಮಗಳಿಗೂ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ನಿಮಿತ್ತ ಶಿಕ್ಷಕಿಯರ ಸಹೋದರಿಯರ ಜೊತೆ ವಾರ್ತಾಲಾಪ ಎಲ್ಲ ಶಿಕ್ಷಕಿಯರಂತೂ ಸದಾ ಜ್ಞಾನ ಸ್ವರೂಪ ಸ್ಮೃತಿ ಸ್ವರೂಪವಾಗಿ ಇರ್ತೀರಾ ಯಾಕೆಂದ್ರೆ ತಂದೆ ಹೇಗೆ ಶಿಕ್ಷಕನಾಗಿ ಬರ್ತಾರೆ ಹಾಗೇನೆ ತಂದೆಯ ಸಮಾನ ನಿಮಿತ್ತ ಶಿಕ್ಷಕರಾಗಿದ್ದೀರಾ ತಂದೆ ಅಂತೆ ಅಲ್ಲ ಆದರೆ ನಿಮಿತ್ತ ಶಿಕ್ಷಕರಾಗಿದ್ದೀರಾ ಅಂದಮೇಲೆ ಟೀಚರ್ಸ್ ವಿಶೇಷತೆಯಾಗಿದೆ ನಿಮಿತ್ತ ಭಾವ ಹಾಗೂ ನಿರ್ಮಾಣ ನಿರಹಂಕಾರಿ ಭಾವ ಯಾರಲ್ಲಿ ನಿರ್ಮಲ ಸ್ವಭಾವ ಇರತ್ತೆ ಅವರೇ ಸಫಲ ಟೀಚರ್ ಆಗ್ತಾರೆ ಈ ನಿರ್ಮಲ ಸ್ವಭಾವದ ಮೇಲೆ ವಿಶೇಷವಾಗಿ ಒತ್ತು ಕೊಡಿ ಗಮನ ಕೊಡಿ ಏನಾದರೂ ಆಗಲಿ ಆದರೆ ತಮ್ಮ ತಮ್ಮ ಸ್ವಭಾವ ಸದಾ ನಿರ್ಮಲವಾಗಿರಬೇಕು ಇದೇ ಅಭಿವೃದ್ಧಿಯ ಸಂಕೇತ ಆಗಿದೆ ಅಂದಮೇಲೆ ನಿರ್ಮಲ ಸ್ವಭಾವದ ಮೇಲೆ ಗಮನ ಇರಲಿ ಸಂಪೂರ್ಣ ಶೀತಲಾಗಿ ಶೀತಲತೆಯ ಮಹಿಮೆ ಶೀತಲ ದೇವಿಯ ರೂಪದಲ್ಲಾಗತ್ತೆ ಹಾಗಾದರೆ ನಿರ್ಮಲ ಸ್ವಭಾವ ಅಂದರೆ ಶೀತಲ ಸ್ವಭಾವ ಮಾತುಗಳು ಜೋಶ್ ತರಿಸುವಂಥದ್ದು ಬರಲಿ ಆದರೆ ತಾವು ನಿರ್ಮಲವಾಗಿ ಇದ್ದಾಗ ಸಫಲ ಟೀಚರ್ ಅಂತ ಹೇಳಲಾಗತ್ತೆ ಅಂದಮೇಲೆ ದಾದರವರು ಮತ್ತೆ ಯಾವುದರಲ್ಲಿ ಗಮನ ತರಿಸ್ತಾ ಇದ್ದಾರೆ ನಿರ್ಮಲ ಸ್ವಭಾವ ತಿಳ್ಕೊಂಡ್ರ ಒಳ್ಳೆಯದು ಪ್ರಶ್ನೆ ಅತ್ಯಂತ ಶ್ರೇಷ್ಠವಾದ ಖಜಾನೆ ಯಾವುದು ಅದರಿಂದಲೇ ಜ್ಞಾನ ಹಾಗೂ ಯೋಗದ ಪರಿಶೀಲನೆ ಆಗತ್ತೆ ಉತ್ತರ ಅತ್ಯಂತ ಶ್ರೇಷ್ಠವಾದ ಖಜಾನೆ ಖುಷಿಯಾಗಿದೆ ಬಲೆ ಎಷ್ಟಾದರೂ ಜ್ಞಾನ ಇರಲಿ ಯೋಗ ಇರಲಿ ಆದರೆ ಖುಷಿಯ ಪ್ರಾಪ್ತಿ ಆಗದೆ ಇದ್ರೆ ಜ್ಞಾನ ಸರಿಯಾಗಿಲ್ಲ ಅಂತ ಅರ್ಥ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಖುಷಿ ಮಾಯ ಆಗಬಾರ್ದು ಅವಿನಾಶಿ ತಂದೆಯ ಅವಿನಾಶಿ ಖಜಾನೆ ಸಿಕ್ಕಿದೆ ಆದ್ದರಿಂದ ಅಂತೂ ಎಂದಿಗೂ ಮಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯೋಗವನ್ನ ಇಡ್ತೀರಾ ಆದ್ರೆ ಖುಷಿ ಇಲ್ಲದೆ ಇದ್ರೆ ಯೋಗ ಸರಿಯಾಗಿಲ್ಲ ತಮ್ಮ ಖುಷಿಯನ್ನ ನೋಡಿ ಅನ್ಯರು ತಮ್ಮೊಂದಿಗೆ ಕೇಳಬೇಕು ತಮಗೆ ಏನು ಸಿಕ್ಕಿದೆ ಇಷ್ಟು ಖುಷಿಯಾಗಿರ್ತೀರ ಅಂತ ಇದೇ ಜ್ಞಾನ ಹಾಗೂ ಯೋಗದ ಪ್ರತ್ಯಕ್ಷತೆಗೆ ಸಾಧನವಾಗಿದೆ ಮತ್ತೊಂದು ಪ್ರಶ್ನೆ ಯಾವ ಲಗನ್ನಿನ ಆಧಾರದ ಮೇಲೆ ಸ್ವತಃವಾಗಿಯೇ ವಿಘ್ನಗಳು ಸಮಾಪ್ತಿಯಾಗ್ತವೆ ಉತ್ತರ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಇದೇ ಲಗನ್ನಿನಲ್ಲಿ ಮಗ್ನರಾಗಿ ಇರ್ತೀರ ಅಂದರೆ ವಿಘ್ನಗಳು ನಿಮ್ಮ ಮುಂದೆ ನಿಲ್ಲೋದಿಲ್ಲ ವಿಘ್ನ ಇದ್ದರೆ ಲಗನ್ ಇಲ್ಲ ಅಂತ ಅರ್ಥ ವಿಘ್ನ ಬಲೆ ಬರಲಿ ಆದರೆ ಅದರ ಪ್ರಭಾವ ಬರಬಾರ್ದು ಪ್ರಭಾವ ಉಂಟಾಗಬಾರ್ದು ಯಾವಾಗ ನೀವು ಪ್ರಭಾವಶಾಲಿ ಆಗ್ತೀರಾ ಆಗ ಯಾವುದೇ ಪ್ರಭಾವ ನಿಮ್ಮ ಬೆಲೆ ಬೀಳಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಸೂರ್ಯನನ್ನು ಎಷ್ಟೇ ಬಚ್ಚಿಡ್ಲಿಕ್ಕೆ ಬಯಸಿದ್ರೂ ಕೂಡ ಗುಪ್ತವಾಗಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸದಾ ಹೊಳಿತಾ ಇರತ್ತೆ ಹಾಗೆಯೇ ಪ್ರಭಾವಶಾಲಿ ಆತ್ಮಗಳನ್ನು ಯಾವುದೇ ಪ್ರಭಾವ ತನ್ನ ಕಡೆ ಸೆಳೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಸದಾ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಇದೇ ಲಗನ್ನಿನಲ್ಲಿ ಮಗ್ನರಾಗಿರೋದೇ ಸಂಗಮಯುಗದ ವಿಶೇಷ ಅನುಭವ ಆಗಿದೆ ವರದಾನ ಸ್ನೇಹದ ಲಿಫ್ಟ್ನ ಮೂಲಕ ಹಾರುವ ಕಲೆಯ ಅನುಭವ ಮಾಡುವಂತಹ ಅವಿನಾಶಿ ಸ್ನೇಹಿ ಭವ ವಿಶ್ಲೇಷಣೆ ಪರಿಶ್ರಮದಿಂದ ಮುಕ್ತರಾಗಲಿಕ್ಕೋಸ್ಕರ ತಂದೆಯ ಸ್ನೇಹಿಯಾಗಿ ಈ ಅವಿನಾಶಿ ಸ್ನೇಹ ಅವಿನಾಶಿ ಲಿಫ್ಟ್ ಆಗಿ ಹಾರುವ ಕಲೆಯ ಅನುಭವ ಮಾಡಿಸುತ್ತೆ ಆದರೆ ಸ್ನೇಹದಲ್ಲೇನಾದರೂ ಹುಡುಗಾಟಿಕೆ ಇದ್ದರೆ ತಂದೆಯಿಂದ ಶಕ್ತಿ ಸಿಗೋದಿಲ್ಲ ಹಾಗೂ ಲಿಫ್ಟಿನ ಕಾರ್ಯ ಮಾಡೋದಿಲ್ಲ ಹೇಗೆ ಲೈಟ್ ಬಂದ್ ಆಗೋದ್ರಿಂದ ಸಂಪರ್ಕ ಸಮಾಪ್ತಿ ಆಗೋದ್ರಿಂದ ಲಿಫ್ಟ್ ಮೂಲಕ ಸುಖದ ಅನುಭೂತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಲಿಫ್ಟ್ ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆಯೇ ಸ್ನೇಹ ಕಡಿಮೆ ಇದ್ದಾಗ ಪರಿಶ್ರಮದ ಅನುಭವ ಆಗತ್ತೆ ಆದ್ದರಿಂದ ಅವಿನಾಶಿ ಸ್ನೇಹಿಗಳಾಗಿ ಸ್ಲೋಗನ್ ಶುಭ ಸಂಕಲ್ಪ ಹಾಗೂ ದಿವ್ಯ ಬುದ್ಧಿಯ ಯಂತ್ರದ ಮುಖೇನ ತೀವ್ರಗತಿಯ ಇಂಧನವನ್ನು ಶಕ್ತಿಯನ್ನು ತುಂಬ್ತಾಯಿರಿ ఓంశాంతి